ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಮಾಡುವಂತೆ ಬೆಳಗಾವಿಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಸೈಕಲ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಆಯೋಜಿಸಿದ್ದ ಈ ಸೈಕಲ್ ರ್ಯಾಲಿಗೆ ಬುಧವಾರ ಬೆಳಿಗ್ಗೆ ಕಿಲ್ಲಾಕೋಟೆಯಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಚಾಲನೆ ನೀಡಿದರು. ಕೋಟೆಯ ಸಾಮ್ರಾಟ್ ಅಶೋಕ ವೃತ್ತದಿಂದ ಆರಂಭವಾದ ಈ ಸೈಕಲ್ ರ್ಯಾಲಿಯು ಸಂಗೊಳ್ಳಿ ರಾಯಣ್ಣ ವೃತ್ತ, ವೀರರಾಣಿ ಚೆನ್ನಮ್ಮಾಜಿ ವೃತ್ತ, ಧರ್ಮವೀರ ಸಂಭಾಜಿ ವೃತ್ತ ಮಾರ್ಗವಾಗಿ ಸಾಗಿತು. ರ್ಯಾಲಿಯುದ್ದಕ್ಕೂ ಸಾರ್ವಜನಿಕರಿಗೆ ಮತದಾರರ ಪಟ್ಟಿಯ ಸಂಕ್ಷಿಪ್ತ ಪರಿಷ್ಕರಣೆ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಸಿ ನಿತೇಶ್ ಪಾಟೀಲ್ ಅವರು, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಇಂದು ಬಿಡುಗಡೆ ಮಾಡುತ್ತಿದ್ದೇವೆ. ಎಲ್ಲಾ ವೆಬ್ಸೈಟ್ಗಳಲ್ಲಿಯೂ ಕೂಡ ಇದು ಲಭ್ಯವಿರುತ್ತದೆ. ಅದೇ ರೀತಿ ಎಲ್ಲಾ ರಾಜಕೀಯ ಪಕ್ಷಗಳನ್ನು ಕರೆದು ಅವರಿಗೂ ಒಂದು ಕಾಪಿ ಕೊಡುತ್ತಿದ್ದೇವೆ. ಎನ್ನೆಯವರ ಆಕ್ಷೇಪಣೆಗಳು ಇದ್ದರೆ ಮತ್ತೆ ಅದನ್ನ ಹಾಕಬಹುದು. ಇದನ್ನು ನೋಡಿಕೊಂಡು ಜನವರಿ 5ರಂದು ನಾವು ಅಂತಿಮಗೊಳಿಸುತ್ತೇವೆ. ಇನ್ನು ಮಾರ್ಚ್ ಏಪ್ರಿಲ್ ನಲ್ಲಿ ವಿಧಾನಸಭೆ ಚುನಾವಣೆ ಬರೋದ್ರಿಂದ ಇದು ಬಹಳ ಮುಖ್ಯವಾಗಿರುತ್ತದೆ. ಎಲ್ಲ ಮತದಾರರು ಈ ಡ್ರಾಫ್ಟ್ ಅನ್ನು ನೋಡಿ ಅದರಲ್ಲಿ ಏನೇ ಆಕ್ಷೇಪಣೆಗಳು ಇದ್ದರೂ ಅರ್ಜಿ ಸಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಇವತ್ತು 9 ನವೆಂಬರ್ 2022 ರಂದು ನಾವು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಇವತ್ತು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ನಾವು ಇವತ್ತು ಪಬ್ಲಿಷ್ ಮಾಡ್ತಾ ಇದ್ದೇವೆ. ಎಲ್ಲಾ ವೆಬ್ಸೈಟ್ಗಳಲ್ಲಿ ಇರುತ್ತೆ ಮತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗಳನ್ನ ನಾವು ಇವತ್ತು ಕರೆದು ಅವರಿಗೂ ಎಲ್ಲ ಒಂದು ಕಾಪಿಯನ್ನ ಕೊಡ್ತಾ ಇದ್ದೇವೆ. ಎಲ್ಲಾ ಮತದಾರರು ಅದನ್ನ ನೋಡಿಬಿಟ್ಟು ಏನೇ ಅವ್ರದ್ದು ಆಬ್ಜೆಕ್ಷನ್ಸ್ ಇತ್ತು ಅಥವಾ ಕ್ಲೇಮ್ಸ್ ಇತ್ತು ಅಂದ್ರೆ ಅವರು ಮತ್ತೆ ಅದನ್ನ ಹಾಕಬಹುದು. ನಾವು ಇದನ್ನ 5ನೇ ಜನವರಿಗೆ ನಾವು ಇದನ್ನ ಫೈನಲ್ ಆಗಿ ಮಾಡ್ತೇವೆ. ಈಗ ಮುಂದಿನ ಬರುವ ಮುಂದಿನ ಮಾರ್ಚ್ ಏಪ್ರಿಲ್ ಅಲ್ಲಿ ವಿಧಾನಸಭಾ ಚುನಾವಣೆ ಆಗ್ತಾ ಇರೋದ್ರಿಂದ ಇದು ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೆ ಎಲ್ಲಾ ಮತದಾರರು ಕೂಡ ಈ ಒಂದು ಏನು ನಾವು ಡ್ರಾಫ್ಟ್ ಅನ್ನು ಹಾಕಿದೀವಿ ಅದನ್ನ ನೋಡಿ ಅದರಲ್ಲಿ ಏನೇ ಅವರಿಗೆ ಆಬ್ಜೆಕ್ಷನ್ಸ್ ಮತ್ತೆ ಕ್ಲೇಮ್ಸ್ ಇತ್ತಂದ್ರೆ ಹಾಕಿ 5ನೇ ತಾರೀಕಿಗೆ ನಾವು ಅದನ್ನ ಫೈನಲ್ ಆಗಿ ಮಾಡ್ತೀವಿ. ಇನ್ನು ವೋಟರ್ ಐಡಿ ಆಧಾರ್ಗೆ ಲಿಂಕ್ ಆಗದ ಯಾವ ವೋಟರ್ ಐಡಿಯನ್ನು ಕೂಡ ರದ್ದತಿ ಮಾಡುವಂತೆ ಚುನಾವಣಾ ಆಯೋಗ ಹೇಳಿಲ್ಲ. ಹೀಗಾಗಿ ನಾವು ಈವರೆಗೂ ಯಾವುದನ್ನು ರದ್ದುಪಡಿಸಿಲ್ಲ. ಅದೇ ರೀತಿ ವೋಟರ್ ಹೆಲ್ಪ್ ಲೈನ್ ಆಪ್ ಇದೆ. ತಮ್ಮ ಮನೆಯಲ್ಲಿಯೇ ಮೊಬೈಲ್ ನಿಂದ ಫಾರ್ಮ್ 8ರಲ್ಲಿ ವಿಳಾಸ, ಮೊಬೈಲ್ ನಂಬರ್, ಬೇರೆ ಕಡೆ ಸ್ಥಳಾಂತರ ಆಗಿದ್ದನ್ನು ಕೂಡ ಸರಿ ಮಾಡಿಕೊಳ್ಳಬಹುದು. ಯಾರು ಕೂಡ ಕಚೇರಿಗೆ ಬಂದು ಅಲೆಯುವ ಅವಶ್ಯಕತೆ ಇಲ್ಲ ಎಂದು ಇದೇ ವೇಳೆ ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಈಗ ಯಾವುದು ರದ್ದತಿ ಮಾಡೋದು ಎಲೆಕ್ಷನ್ ಕಮಿಷನ್ ಹೇಳಿಲ್ಲ. ಈಗ ಬರೀ ಜೋಡಣೆ ಮಾಡೋದಕ್ಕೆ ಮಾತ್ರ ಹೇಳಿದ್ದಾರೆ. ಸೊ ಈಗ ಯಾವುದು ರದ್ದತಿ ಆಧಾರ್ ಜೋಡಣೆ ಆಗದೆ ಇರೋದು ಯಾವುದು ನಾವು ರದ್ದತಿ ಮಾಡ್ತಾ ಇಲ್ಲ. ಕಚೇರಿಯಲ್ಲಿ ಯಾರು ಹೋಗೋದು ಬೇಕೇ ಆಗಿಲ್ಲ. ಫಾರ್ಮ್ 8 ಇದೆ, ನಮ್ಮ ವೋಟರ್ ಹೆಲ್ಪ್ ಲೈನ್ ಆಪ್ ಇದೆ. ತಾವು ತಮ್ಮ ಮನೆಯಿಂದಾನೆ ತಮ್ಮ ಜಸ್ಟ್ ಮೊಬೈಲ್ ಇಂದಾನೆ ವೋಟರ್ ಹೆಲ್ಪ್ ಲೈನ್ ಆಪ್ ಇಂದ ಫಾರ್ಮ್ 8 ಮೂಲಕ ತಾವು ಕಳಿಸಿಕೊಟ್ರೆ ತಮ್ದು ಏನೇ ಚೇಂಜ್ ಇರಲಿ, ಅಡ್ರೆಸ್ ಚೇಂಜ್ ಇರಲಿ, ಮೊಬೈಲ್ ನಂಬರ್ ಚೇಂಜ್ ಇರಲಿ, ಹೆಸರು ಚೇಂಜ್ ಇರಲಿ, ಇವನ್ ಶಿಫ್ಟಿಂಗ್ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟಿಂಗ್ ಕೂಡ ನಾವು ಅದರಿಂದ ಮಾಡಿಕೊಡ್ತೇವೆ. ಸೊ ಯಾರು ಕೂಡ ಕಚೇರಿಗೆ ಬಂದು ಅಲೆದಾಡೋದು ಬೇಕಾಗಿಲ್ಲ. ತಮ್ಮ ಮೊಬೈಲ್ ನಲ್ಲಿಯೇ ಆ ಒಂದು ಅರ್ಜಿಯನ್ನ ಹಾಕಿಬಿಟ್ರೆ ಇವತ್ತರಿಂದ ಅದು ಓಪನ್ ಆಗಿದೆ. ನಾವು 1 ವಾರ ಇದನ್ನ ನೋಟಿಸ್ ಪೀರಿಯಡ್ ಅದಾದ ತಕ್ಷಣನೇ ನಾವು ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಘಾಳಿ ಸೇರಿ ಇನ್ನಿತರ ಅಧಿಕಾರಿಗಳು ಹಾಗೂ ಬೆಳಗಾವಿ ಪೆಡ್ಲರ್ ಕ್ಲಬ್ ಪದಾಧಿಕಾರಿಗಳು ಕೂಡ ಈ ಸೈಕಲ್ ರ್ಯಾಲಿಗೆ ಸಾಥ್ ಕೊಟ್ಟರುವ. ಇನ್ ನೇಮ್ಸ್ ಬೆಳಗಾವಿ.